ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂಚೂರು ಮೈಕ್ ಇಟ್ಕೊಳ್ಳೋ ಭಯ ಆಗ್ತದೆ. ಶಿವಣ್ಣನೇ ಸುಮ್ಮನೆ ಕೂಟಾಗ ಹಬ್ಬಿಸ್ಕೊಂಡು ಹಾರಾಡಬಾರ್ದು ಅಂದ್ರೆ ಸಮಯದಲ್ಲಿ. ಮೊದಲಿಗೆ ಭೀಮಾ ಕನ್ನಡದ ಸಂಭ್ರಮ. ಆಗ ಮಳೆ ಬರ್ತದೆ, ಮಳೆ ಕರ್ಸಕ್ಕೆ ಹೋಮ ಮಾಡ್ತಿದ್ರಂತೆ, ಈ ಸರಿ ಜನರು ಕರ್ಸಕ್ಕೆ ಭೀಮ ಮಾಡಿದ್ದೀವಿ. ಎಲ್ಲರೂ ತುಂಬಾ ಭೀಮಾ ಬಗ್ಗೆ ಈ ಒಂದು ಹದಿನೈದಿನ ಮಾತಾಡ್ಬಿಟ್ಟಿದ್ದೀವಿ, ತುಂಬಾ ಮಾತಾಗಿದೆ. ಹಾಗಾಗಿ ನನ್ಗೆ ಅನ್ಸಿದ್ದು ಒಂದೆರಡು ಮಾತು ಈ ಭೀಮಾ ಬಗ್ಗೆ ನನ್ಗೆ ಅನ್ಸಿದ್ದು ಹೇಳ್ತೀನಿ. ಈಗ ಅಣ್ಣ ಟೀಸರ್ ಹೇಳ್ದಂಗೆ, ವಿಜಯ ಅಣ್ಣ ಟೀಸರ್ ಹೇಳ್ದಂಗೆ, ಈ ಮಕ್ಷಿ, ಪಿಳಾಂಗ, ತಾರ, ರೇಖ, ಈ ಹಕ್ಕಿಗಳನ್ನ ಇಟ್ಕೊಂಡು ಯಾರು ಬೇಕಾದ್ರೂ ಟೂರ್ನಮೆಂಟ್ ಆಡಿಸ್ಬೋದು. ಆದ್ರೆ ಯಾರೂ ಮುಟ್ಟದ, ಯಾರೂ ನಂಬದ, ಯಾರೂ ಸಾಕದ, ಜಂಗಲಿ ಪಟಗಳ ಕರ್ಕೊಂಡ್ಬಂದು ಟೂರ್ನಮೆಂಟ್ ಹೊಡಿತೀನಿ ಅಂತಾರಲ್ಲ, ಅದಕ್ಕೆ ಒಂದು ನಾಲ್ಕು ಕೊಡುಗೆ ಬೇಕು. ಅದು ವಿಜಯಣ್ಣ ಮಾಡಿದ್ದಾರೆ. ಆಮೇಲೆ ಈ ಸ್ಟಾರ್ ನಟರನ್ನ ಇಟ್ಕೊಂಡು ಯಾರು ಬೇಕಾದ್ರೂ ಸುಮ್ಮನೆ ಸಿನಿಮಾ ಮಾಡ್ಬೋದು. ಸುಮ್ಮನೆ ಕೂತಿರೋ ಹುಡುಗರನ್ನೆಲ್ಲ ಕರ್ಕೊಂಬಂದು ನಿಮ್ಮ ಸ್ಟಾರ್ ನಟರನ್ನಾಗಿ ಮಾಡ್ತೀರ ಅನ್ನೋದಕ್ಕೆ ಒಂದು ತಾಕತ್ ಬರ್ತದೆ. ಅದು ಈ ಸಿನಿಮಾದಲ್ಲಿ ಮಾಡಿದ್ರೆ ದ್ರೋಣನಂತ, ವಿಜಯನಂತ ಗುರು ಇದ್ರೆ, ಅರ್ಜುನ ಅಲ್ಲ ಕುಂಭಕರ್ಣ ಬೇಕಾದ್ರೂ ಬಹಳ ಗುರಿ ಹೊಡಿತಾರೆ. ಅದು ನ್ಯಾಟ್ರಲ್. ಇದರಲ್ಲಿ ನಿಜವಾದ ಗೆಲುವೇನು ಅಂತಂದ್ರೆ, ಈಗ ಗುರುಗಳಿಂದ ಶಿಷ್ಯಂದ್ರಿಗೆಲ್ಲ ಹೆಸರು ಬಂದಿದೆ, ಅದು ದೊಡ್ಡ ಸಾಧ್ಯ ಇಲ್ಲ. ಈ ಶಿಷ್ಯಂದ್ರಿಗಳಿಂದ ಗುರುಗ ಹೆಸರು ಬರಬೇಕು. ಇವತ್ತೇನು ವಿಜಯನ ಕರ್ಕೊಂಡಿರೋ ಹುಡುಗರುಗಳು ನೆಕ್ಸ್ಟ್ ಪರ್ಫಾರ್ಮ್ ಮಾಡ್ತಿದ್ರೆ ಅಥವಾ ಅವ್ರನ್ನ ಆಕ್ಟ್ ಮಾಡ್ತಿದ್ರೆ ಯಾರು ಈ ಹುಡುಗರು ಅಂತ ಅಲ್ಲಿರೋ ಕೇಳಬೇಕು. ಅವ್ರು ಯಾರು ಹೇಳಬೇಕು ಇವರು ವಿಜಯನ ಕರ್ಕೊಂಡಿದ್ರೆ ಆ ಹುಡುಗರು ವಿಜಯಸಾರ್ ಟೀಮ್ನವರು ಅಂತ. ಆ ತರ ಈ ಹುಡುಗರುಗಳು ಕೆಲಸ ಮಾಡಬೇಕು. ಇವತ್ತು ಅವರಷ್ಟು ನಂಬಿಕೆ ಕರ್ಕೊಂಡಿದ್ರೆ ಅವರಿಂದ ಎಲ್ಲರೂ ಹೆಸರಾಗಿದೆ, ಅದು ಸಾಧ್ಯ ಇಲ್ಲ. ಈ ಹುಡುಗರಿಂದ ವಿಜಯನಿಗೆ ಹೆಸರಾಗಬೇಕು. ಒಂದು, ಈ ಸಿನಿಮಾದಲ್ಲಿ ವಿಜಯಣ್ಣ ಬರೆದಿರೋದು ಬರವಣಿಗೆ ಅಲ್ಲ, ಈ ಹೊಸ ಹುಡುಗರ ಬೆಳವಣಿಗೆ. ಇದನ್ನ ತುಂಬಾ ನೀಟಾಗಿ ಪಾಸಿಟಿವ್ ಆಗಿ ತಗೊಂಡೋಗಿ ಅವರು ಜೀವನದಲ್ಲೂ ಸಿನಿಮಾದಲ್ಲೂ ಅಷ್ಟೂ ಜವಾಬ್ದಾರಿಗಳನ್ನ ಬರುವಂತ ಭೀಮನಾಗಿ ಎಲ್ಲ ಬದಲಾಗಬೇಕು. ಬದಲಾಗ್ತೀರಾ? ಜವಾಬ್ದಾರಿ ತಗೋತೀರಾ? ಸುಮ್ಮನೆ ಸಿಟ್ಟ ತುಂಬ ನಾಳೆ ಮಾಡಲ್ಲ, ಮನಸ್ಸಲ್ಲಿ ನಿಮ್ಮ ಭಾಷೆ ನಿಂತ್ಕೊಂಡು ಶಪಥ ಮಾಡಿ ಶೂರ್ ಶಾಟ್ ಮರದೇ ಹೊಡಿತೀವಿ ಅಂತ ಸಲ್ಗಾನು ಹೊಡೆದಿದ್ದೀವಿ. ಫಸ್ಟ್ ಆಫ್ ಆಲ್ ನಮ್ಮ ಭೀಮನ ಆಶೀರ್ವಾದ ಮಾಡಕ್ಕೆ ಗರ್ಭರಾಗಿ ಬಂದಿದ್ದಾರೆ ಶಿವಣ್ಣ. ಶಿವಣ್ಣ ಅವ್ರು ಎಲ್ಲರನ್ನು ಎಲ್ಲರೂ ಹ್ಯಾಪಿ ಹೀರೋ ಅಂತಾರೆ, ಅದಲ್ಲ ಶಿವಣ್ಣ ಎಂಟ್ರಿ ಆಗಿಂದೇ ಅಪ್ಪು ರಾಘಣ್ಣ ಅಂತ ಬರ್ತಾರೆ ಅವ್ರು ಎಲ್ಲ ತರನು ಹ್ಯಾಟ್ರಿಕ್ಗೆ. ಸೊ ತುಂಬಾ ಖುಷಿ ಆಯ್ತು ನಮ್ಮ ಭೀಮನ ಆಶೀರ್ವಾದ ಮಾಡಕ್ಕೆ. ಹಿಂದೆ ಸಲಗಾ ಬಂದಾಗ್ಲೂ ತುಂಬಾ ಚೆನ್ನಾಗಾಗಿತ್ತು. ಸೊ ಎಲ್ರಿಗೂ ಖುಷಿಯಾಗುತ್ತೆ. ಮತ್ತೆ ಡೈಲಾಗ್ ವಿಷಯದಲ್ಲಿ ಬಂದಾಗ ಇದು 100% ಪೂರಿ ಸಾಗು ಸಿನಿಮಾ, ಪೂರ ಸ್ವಾಗ್ ಸಿನಿಮಾ, ಎಂಜಾಯ್ ಮಾಡ್ತೀರಾ. ಮತ್ತೆ ಥ್ಯಾಂಕ್ಸ್ ಎಷ್ಟೇ ಸಾಲಲ್ಲ ವಿಜಯ್ಗೆ, ಯಾಕಂದ್ರೆ ನಮ್ಮ ತರುಣ್ ಸರ್ ಹೇಳಿದಂಗೆ ಯಾವ ಕಲಾವಿದರು ಅಂತಲ್ಲ, ಯಾರ ಕಣ್ಣಿಗೆ ಬಿದ್ರೆ ಅವ್ರಿಗೆ ಸಿನಿಮಾ ಒಂದು ಹಸಿವಿದ್ರೆ ಅವ್ರನ್ನ ಕರ್ಕೊಂಡ್ಬಂದು ಬಣ್ಣ ಹಾಕಿ, ಸಾರಿ ಇದರಲ್ಲಿ ಯಾವುದೇ ಅಕ್ಷರಗಳಲ್ಲೂ ಮೇಕಪ್ ಇಲ್ಲ, ನಮ್ಮ ಕಲಾವಿದರಲ್ಲೂ ಮೇಕಪ್ ಇಲ್ಲ, ತುಂಬಾ ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ, ಮತ್ತೆ ಡೈಲಾಗ್ಸ್ ವಿಶೇಷವಾಗಿರುತ್ತೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ. ಈ ಸಮಯದಲ್ಲಿ ಭೀಮನ ಬೇಕು, ಎಲ್ಲರೂ ಪತ್ರಕರ್ತರಿಂದ ಹಿಡಿದು ಸಿನಿಮಾ ಉದ್ಯಮದವರು ಮತ್ತೆ ಜನ ಇವರೆಲ್ಲರ ಆಶೀರ್ವಾದ ಖಂಡಿತ ಈ ಸಿನಿಮಾಗೆ ಸಿಗುತ್ತೆ ಅಂತ ನಂಬಿದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್.